ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತೇಜು ಕ್ಲಾಸಸ್ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಡೋಂಟ್ ಫಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್ ಅಂಡಿದ್ದೀಸ್ ಸೊ ದಟ್ ಯುಲ್ ಗೆಟ್ ಟೈಮ್ ಟು ಟೈಮ್ ನೋಟಿಫಿಕೇಷನ್ಸ್ ಸೊ ಕಮಿಂಗ್ ಟು ದ ಪೇಪರ್ ಒನ್ ಅದರಲ್ಲಿ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಟೀಚಿಂಗ್ ಮೀನ್ಸ್ ದ ಇಂಟರಾಕ್ಷನ್ ಆಫ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಲ್ವಾ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಮಧ್ಯೆ ಇಂಟರಾಕ್ಷನ್ ದೇ ಪಾರ್ಟಿಸ್ ಫಾ ಪಾರ್ಟಿಸ್ಪೇಟ್ ಫಾರ್ ದೇರ್ ಮ್ಯೂಚುವಲ್ ಬೆನಿಫಿಟ್ಸ್ ಬೋತ್ ಹ್ಯಾವ್ ದೇರ್ ಓನ್ ಆಬ್ಜೆಕ್ಟಿವ್ ಆ್ಯಂಡ್ ಟಾರ್ಗೆಟ್ ಈಸ್ ಟು ಅಚೀವ್ ದೆಮ್ ಸೊ ಇಬ್ರಿಗೂ ಇರುತ್ತೆ ಟೀಚರ್ಗೂ ಒಂದು ಅಚೀವ್ ಮಾಡಬೇಕು ಅಂತ ಇರುತ್ತೆ ಈವೆನ್ ಸ್ಟೂಡೆಂಟ್ಗೂ ಇರುತ್ತೆ ಅದೇ ರೀತಿ ಮೆನಿ ಗ್ರೇಟ್ ಟೀಚರ್ಸ್ ಆಫ್ ದ ವರ್ಲ್ಡ್ ಡಿಫೈನ್ ಟೀಚಿಂಗ್ ಇನ್ ಡಿಫ್ರೆಂಟ್ ವೇ ಆ್ಯಂಡ್ ವೀ ಕ್ಯಾನ್ ಸೇ ದ್ಯಾಟ್ ಟೀಚಿಂಗ್ ಈಸ್ ಜಸ್ಟ್ ಟು ಟ್ರೈನ್ ದ ಸ್ಟೂಡೆಂಟ್ ಸೊ ದ್ಯಾಟ್ ದೇ ಕೆನ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಫೀಟ್ ಅಲ್ವಾ ಅವ್ರ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಲೇ ಟೀಚರ್ಸು ಹೋಪ್ ಮಾಡ್ತಾರೆ ಆ್ಯಂಡ್ ಸ್ಟೂಡೆಂಟ್ಸು ಅಷ್ಟೇ ಅವ್ರ ಗೋಲ್ ಅವ್ರು ರೀಚ್ ಮಾಡಬೇಕು ಅಂತಲೇ ಅವರು

ಅಲ್ವಾ ದೆನ್ ಫಿಫ್ತ್ ಇಸ್ ಟೀಚಿಂಗ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್ ಟೀಚಿಂಗ್ ಬಂದ್ಬಿಟ್ಟು ಸ್ಟಾಪ್ ಆಗೋದೇ ಇಲ್ಲ ಇಟ್ ಈಸ್ ಕಂಟಿನ್ಯೂಯಸ್ ಪ್ರಾಸೆಸ್ ಒಬ್ಬರಿಂದ ಒಬ್ಬರಿಗೆ ಕಂಟಿನ್ಯೂ ಆಗುತ್ತೆ ಸೊ ನೀವು ನಿಮ್ಮ ಮುಂದೆ ಕಲಿತಾ ಇರ್ತಕ್ಕಂಥ ಸ್ಟೂಡೆಂಟ್ಸು ನೆಕ್ಸ್ಟ್ ಟೀಚರ್ಸ್ ಆಗ್ಬೋದು ಅವ್ರ ಸ್ಟೂಡೆಂಟ್ಸ್ ನೆಕ್ಸ್ಟ್ ಟೀಚರ್ಸ್ ಆಗ್ಬೋದು ಆ್ಯಂಡ್ ಆಲ್ಸೋ ಇನ್ಫಾರ್ಮೇಷನು ಅಷ್ಟೇ ಸ್ಟಾಪ್ ಆಗೋದಿಲ್ಲ ಇಟ್ ಇಟ್ಸ್ ಗೆಟ್ಸ್ ಆಲ್ವೇಸ್ ಅಪ್ಡೇಟಿಂಗ್

ಟಾಪಿಕ್ ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ಟೀಚಿಂಗ್ ಇಸ್ ಎ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್ ಅಲ್ವಾ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ ಟೀಚರ್ಸ್ ಲೈಫಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ ಲೈಫಲ್ಲೂ ಅಷ್ಟೇ ಟೀಚರ್ಸ್ ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂತಂದರೆ ಸ್ಟೂಡೆಂಟ್ಸ್ಗೆ ಏನೂ ಅರ್ಥ ಆಗೋಲ್ಲ ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ಗೇನೂ ಏನು ಕಮ್ಯುನಿಕೇಟ್ ಮಾಡ್ತಿಲ್ಲ ಏನೂ ಕ್ವೆಶನ್ಸ್ ಕೇಳ್ತಿಲ್ಲ ಅಥಲ ಅಥವಾ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡ್ತಿಲ್ಲ ಅಂತಂದರೆ ಅವ್ರಿಗೆ ಅರ್ಥ ಆಗಿದೆಯಾ ಇಲ್ಲ ಅಂತ ಏನೂ ಅರ್ಥ ಆಗೋಲ್ಲ ಸೊ ನೆಕ್ಸ್ಟ್ ಥಿಂಗ್ ಇಸ್ ಇಂಟೆಲೆಕ್ಚುಯಲ್ ಆ್ಯಕ್ಟಿವಿಟಿ ಮೀನಿಂಗ್ಫುಲ್ ಫಂಕ್ಷನಿಂಗ್ ಆಫ್ ಮೈಂಡ್ ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಟೆಕ್ನಿಕ್ಸ್ ಅದರಲ್ಲಿ ಫಸ್ಟ್ ಒನ್ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಲರ್ನರ್ಸ್ ಸೆಂಟರ್ಡ್ ಮೆಥಡ್ಸ್

ಆಗಿರ್ತಾರೆ ಆ್ಯಂಡ್ ಇದು ಬಂದ್ಬಿಟ್ಟು ಲೆಕ್ಚರ್ ಮೆಥಡಲ್ಲಿ ಅಂತಲೇ ಹೇಳ್ಬೋದು ಮಾಡೋದು ವಿಚ್ ರಿಕ್ವೈರ್ ಲಿಟಿಲ್ ಆರ್ ನೋ ಇನ್ವಾಲ್ವ್ಮೆಂಟ್ ಆಫ್ ಲರ್ನರ್ಸ್ ಇನ್ ದ ಟೀಚಿಂಗ್ ಪ್ರಾಸೆಸ್ ಇಟ್ ಈಸ್ ಆಲ್ಸೋ ಫಾರ್ ದಿಸ್ ಲ್ಯಾಕ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಲರ್ನರ್ಸ್ ಇನ್ ವಾಟ್ ದೇ ಆರ್ ಟಾಟ್ ದಟ್ ಸಚ್ ಮೆಥಡ್ಸ್ ಆರ್ ಕಾಲ್ಡ್ ಕ್ಲೋಸ್ಡ್ ಎಂಡೆಡ್ ನೆಕ್ಸ್ಟ್ ಈಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಸೊ ಲರ್ನರ್ ಸೆಂಟರ್ಡ್ ಅಂತ ಹೇಳಿದ್ರೆ ಟೀಚರ್ ಆ್ಯಂಡ್ ಲರ್ನರ್ ಬೋತ್ ಅಟ್ ದ ಸೇಮ್ ಟೈಮ್ ಅಂದರೆ ಟೀಚರ್ ಆಲ್ಸೋ ಲರ್ನ್ಸ್ ನ್ಯೂ ಥಿಂಗ್ಸ್ ಎವ್ರಿ ಡೇ ಸೊ ಅವ್ರಿಗಿರೋ ನಾಲೆಜ್ನ ಶೇರ್ ಮಾಡ್ತಾನೆ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ಸ್ಟೂಡೆಂಟ್ಸಿಂದ ಕಲಿಯೋ ಒಂದು ನೇಚರು ಟೀಚರ್ಗೆ ಮಾತ್ರ ಇರೋದು ಸೊ ಟೀಚರ್ ಬಿಕಮ್ಸ್ ಅ ರಿಸೋರ್ಸ್ ರಾಧದೆ ನಾನು ಅಥಾರಿಟಿ ಸೊ ಲರ್ನರ್ ಸೆಂಟರ್ಡ್ ಮೆಥಡ್ಸ್ಗೆ ಎಕ್ಸಾಂಪಲ್ ಅಂತಂದರೆ ಡಿಸ್ಕಷನ್ ಮೆಥಡ್ ಡಿಸ್ಕವರಿ ಆರ್ ಇನ್ಕ್ವೈರಿ ಬೇಸ್ಡ್ ಅಪ್ರೋಚ್

ಕಂಟೆಂಟ್ ಬಗ್ಗೆ ನಾಲೆಜ್ ಇರಬೇಕು ಆ್ಯಸ್ ವೆಲ್ ಆ್ಯಸ್ ಟೀಚ್ ಮಾಡೋದಕ್ಕೆ ಅವ್ರದ್ದೇ ಆದಂಥ ಮೆಥಡ್ ಇರಬೇಕು ಅವ್ರ ಸ್ಟೈಲ್ನಲ್ಲಿ ಅವ್ರಿಗೆ ಗೊತ್ತಿರೋ ಸ್ಟ್ರಾಟಜೀಸನ್ನ ಯೂಸ್ ಮಾಡಿಕೊಂಡು ಅವರು ಸ್ಟೂಡೆಂಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಆ್ಯಂಡ್ ಆಲ್ಸೋ ಅವ್ರಿಗೆ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು ಆ್ಯಂಡ್ ಅವ್ರಿಗಿರ್ತಕ್ಕಂಥ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ನ ಗುಡ್ ಯೂಸೇಜ್ ಮಾಡಬೇಕು

ಅಂದರೆ ಸ್ಟೂಡೆಂಟ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದನ್ನು ಥಿಂಕ್ ಮಾಡ್ತಕ್ಕಂಥದ್ದು ದ ವೇ ದೇ ಥಿಂಕ್ ಅಬೌಟ್ ದೇರ್ ಥಿಂಕಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಟೋನಮಸ್ ಡೆವಲಪ್ಮೆಂಟ್ ಲೆವೆಲ್ ಈ ಅಟೋನಮಸ್ ಡೆವಲಪ್ಮೆಂಟ್ ಲೆವೆಲ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಸೆಂಟರ್ಡ್ ಅಂತಲೇ ಹೇಳ್ಬೋದು ದ ಟೀಚರ್ಸ್ ಫಂಕ್ಷನ್ ಇನ್ ದ ಪ್ರಾಸೆಸ್ ಆಫ್ ಟೀಚಿಂಗ್ ಈಸ್ ಮೋರ್ ನೆಗೆಟಿವ್ ದ್ಯಾನ್ ಪಾಸಿಟಿವ್ ಇನ್ ಸೆನ್ಸ್ ದ್ಯಾಟ್ ದೆರ್ ಈಸ್ ಅ ಲಿಟಲ್ ಆರ್ ನೋ ಲೀಡರ್ಶಿಪ್ ಸೊ ಇದರಲ್ಲಿ ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಆ್ಯಂಡ್ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಸೊ ನಿಮ್ಮ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಬಂದ್ಬಿಟ್ಟು ಹೌ ಯು ಪ್ರೆಸೆಂಟ್ ಯುವರ್ ಟೀಚಿಂಗ್ ಅನ್ನೋದರಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್ ಇಸ್ ದ ಲೀಸ್ಟ್ ಥಾಟ್ಫುಲ್ ಸಪೋರ್ಟ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ ಓರಲ್ ರಿಟರ್ನ್ ಆ್ಯಂಡ್ ಎಸ್ ಎ ಟೈಪ್ ಎಕ್ಸಾಮಿನೇಷನ್ ಈಸ್ ಯೂಸ್ಡ್ ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಬಂದರೆ ಯಾವ ರೀತಿ ಅರ್ಥ ಮಾಡಿಸ್ತೀರಾ ಆ್ಯಂಡ್ ಆಲ್ಸೋ ಯಾವ ರೀತಿ ಲರ್ನರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ವೇ ಯು ಟೀಚ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇದರಲ್ಲಿ ಟೀಚಿಂಗ್ ಮೀನ್ಸ್ ಪ್ರಾಬ್ಲಮ್ ಸೆಂಟ್ರ್ ಟೀಚಿಂಗ್ ಅಂತಲೇ ಹೇಳ್ಬೋದು ಇನ್ ದಿಸ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಈಸ್ ಓಪನ್ ಸಫಿಶಿಯೆಂಟ್ಲಿ ಅಲ್ವಾ ದ ಟೀಚರ್ಸ್ ಕ್ರಿಯೇಟ್ ಸಚ್ ಎ ಪ್ರಾಬ್ಲಮ್ before the pupil which arouses so much tension in the pupils that they start solving their problems by formulating and testing their hypothesis as a result of their motivation and activeness so the next uh, topic is teaching takes place in dynamic environment it teacher one between independent variable student dependent variable teaching methods teaching aids motivational techniques ಇಂಟರ್ವೀನಿಂಗ್ ವೇರಿಯಬಲ್ಸ್ ಇದು ಥರ್ಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ಬಂದರೆ ಟೀಚಿಂಗ್ ಕಾಸಸ್ ಲರ್ನಿಂಗ್ ನಥಿಂಗ್ ಈಸ್ ಅಝ್ಯೂಮ್ ಟು ಬಿ ಟಾಟ್ ಅನ್ಲೆಸ್ ಇಟ್ ಈಸ್ ಲರ್ನ್ ಬೈ ಸ್ಟೂಡೆಂಟ್ಸ್ ಅಲ್ವಾ ಸ್ಟೂಡೆಂಟ್ಸ್ ಕಲಿಯೋ ಕಲಿಯೋ ಇದ್ರ ಮೇಲೆ ಇರುತ್ತೆ ನೀವು ಅಸ್ಯೂಮ್ ಮಾಡ್ಕೊಳ್ಳೋದಕ್ಕಾಗಲ್ಲ ನೆಕ್ಸ್ಟ್ ಥಿಂಗ್ ಈಸ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಎಜುಕೇಷನ್ ಈಸ್ ಅ ಫಾರ್ಮ್ ಆಫ್ ಲರ್ನಿಂಗ್ ಇನ್ ವಿಚ್ ನಾಲೆಡ್ಜ್ ಸ್ಕಿಲ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ A group of people are transformed from one generation to the next generation through teaching, research, or self education. And uh, coming to the learning learning means activities and experiences, relatively permanent change in individual behavior as a result of experience or practice. Methods of active learning, example discussion, practice, session, structured exercises. ಥೀಮ್ ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಈಸ್ ದ ಇಂಪಾರ್ಟೆಂಟ್ ಮಾಡೆಲ್ ಅಂತ ಹೇಳ್ಬೋದು ಟೈಲರ್ ಮಾಡಲ್ ಇದು ಬಂದ್ಬಿಟ್ಟು ರ್ಯಾಫ್ ಟೈಲರ್ ಅನ್ನೋರು ನೈನ್ ನೈನ್ಟೀನ್ ಫೋರ್ಟಿ ನೈನಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ ವಿತ್ ದ ಫೋರ್ ಸ್ಟೆಪ್ಸ್ ಅಬೌಟ್ ದ ಟೀಚರ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಸ್ಟಿಲ್ ಹೈಲಿ ಸಿಂಪಲ್ ಮಾಡಲ್ ಅಂತಾನೆ ಹೇಳ್ತಾರೆ ಇದರಲ್ಲಿ ಫೋರ್ ಸ್ಟೆಪ್ಸ್ ಅಂತ ಬಂದರೆ ಫಸ್ಟ್ ಒನ್ ಡಿಟಮೈನ್ ದ ಸ್ಕೂಲ್ಸ್ ಪರ್ಪಸ್ ಅಂದರೆ ಆಬ್ಜೆಕ್ಟಿವ್ಸ್ ನೆಕ್ಸ್ಟ್ ಐಡೆಂಟಿಫೈ ಎಜುಕೇಷನಲ್ ಎಕ್ಸ್ಪೀರಿಯನ್ಸಸ್ ರಿಲೇಟೆಡ್ ಟು ಪರ್ಪಸ್ ದೆನ್ ಥರ್ಡ್ ಒನ್ ಆರ್ಗನೈಸ್ ದ ಎಕ್ಸ್ಪೀರಿಯೆನ್ಸಸ್ ಫೋರ್ತ್ ಒನ್ ಈಸ್ ಇವ್ಯಾಲ್ಯೂಯೇಟ್ ದ ಪರ್ಪಸಸ್ ಸೊ ಇದರಲ್ಲಿ ಮೇಯ್ನಾಗಿ ಪರ್ಪಸ್ ಬಗ್ಗೆ ಮಾತಾಡಿದ್ದಾರೆ ಫಸ್ಟು ಡಿಟೈನ್ಮೈನ್ ಮಾಡಿ ಐಡೆಂಟಿಫೈ ಮಾಡಿ ದೆನ್ ಆರ್ಗನೈಸ್ ಮಾಡಿ ಫೈನಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಈ

ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಇದರಲ್ಲಿ ಫಸ್ಟ್ ಒನ್ ಫ್ರಮ್ ನೌನ್ ಟು ಅನ್ನೌನ್ ಸಿ ನಾವು ನಮಗೆ ಗೊತ್ತಿರೋ ನಾಲೆಜ್ಗಿಂತ ಹೊಸ ನಾಲೆಜ್ನ ಕಲಿಯೋದ್ರ ಮುಖಾಂತರ ನಿಮ್ಮ ನಾಲೆಜ್ ಅನ್ನೋದು ಕ್ಲಿಯರ್ ಆ್ಯಂಡ್ ಮೋರ್ ಡೆಫಿನೆಟ್ ಆಗಿ ಪ್ರಿಪೇರ್ ಆಗುತ್ತೆ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಇಸ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಸಿ ನಾವು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋದ್ರಲ್ಲೂ ಅಷ್ಟೇ ಸಿಂಪಲ್ ಆಗಿ ಆ್ಯಂಡ್ ಮೋರ್ ಎಫೆಕ್ಟಿವ್ ಆಗಿ ಟೀಚ್ ಮಾಡೋದಕ್ಕೇ ಟ್ರೈ ಮಾಡಬೇಕು ಏನಕ್ಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಸೊ ಇದು ಅಡಿಷನ್ ಸಬ್ಸ್ಕ್ರಾ ಸಬ್ನಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಡಿವಿಷನ್ ಲೈಕ್ ಸ್ಕ್ವೇರ್ ರೂಟ್ಸ್ ಆ ಥರ ಮಾಡ್ತೀರಾ ಇಫ್ ಯು ಸ್ಟಾರ್ಟ್ ಫ್ರಮ್ ಮಿಡಲಿಂದ ಎಲ್ಲೋ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಅದೇ ರೀತಿಯೇ ನೆಕ್ಸ್ಟ್ ಪಾಯಿಂಟ್ ಈಸ್ ಫ್ರಮ್ ಕಾಂಕ್ರೀಟ್ ಟು ಆಬ್ಸ್ಟ್ರ್ಯಾಕ್ಟ್ ಸಿ ಆರ್ ಲೆಸನ್ಸ್ ಆಟ್ ಟು ಸ್ಟಾರ್ಟ್ ಇನ್ ದ ಕಾಂಕ್ರೀಟ್ ಆ್ಯಂಡ್ ಎಂಡ್ ಇನ್ ದ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಕಾಂಕ್ರೀಟ್ ಥಿಂಗ್ಸ್ ಬಂದ್ಬಿಟ್ಟು ಸಾಲ್ವಿ ಸಾಲಿಡ್ ಥಿಂಗ್ಸ್ ಆ್ಯಂಡ್ ದೇ ಕ್ಯಾನ್ ಬಿ ವಿಜುವಲೈಸ್ಡ್ ಬಟ್ ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಆರ್ ಓನ್ಲಿ ಇಮ್ಯಾಜಿನೇಟಿವ್ ಥಿಂಗ್ಸ್ ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಫ್ರಮ್ ಅನಾಲಿಸಿಸ್ ಟು ಸಿಂಥಸಿಸ್ ಸಿ ಹಿಯರ್ ಅನಾಲಿಸಿಸ್ ಅಂತಂದರೆ ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಥವಾ ಒಂದು ಇದನ್ನು ಸೆಪ್ರೇಟ್ ಮಾಡ್ತೀವಿ ಅಥವಾ ಪಾರ್ಟ್ಸ್ ಮಾಡ್ತೀವಿ ಏನಕ್ಕೆ ಅಂದರೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಈಸಿಯಾಗಿ ಅಂತ సో అనాలసిస్ అంటేంద్ర సో సింథసిస్ అంటేంద్ర కంప్లీట్ ఆపోజిట్ ఆఫ్ అనాలసిస్ అంతా సో ఆల్ పార్ట్స్ ఆర్ నోన్ అత్వా షోన్ యాస్ హోల్ నెక్స్ట్ పాయింట్ ఇస్ ఫ్రమ్ పార్టిక్యులర్ టు జనరల్ A టీచర్ షుడ్ ఆల్వేస్ ప్రొసీడ్ ఫ్రమ్ పార్టిక్యులర్ టు జనరల్ స్టేట్మెంట్స్ జనరల్ ఫ్యాక్ట్స్ ప్రిన్సిపల్స్ అండ్ ఐడియాస్ ఆర్ డిఫికల్ట్ టు అండర్స్టాండ్ అండ్ హెన్స్ ద టీచర్స్ షుడ్ ఆల్వేస్ ఫస్ట్ ప్రెజెంట్ పార్టిక్యులర్ థింగ్స్ అండ్ దెన్ లీడ్ టు జనరల్ థింగ్స్ And next point is from empirical to rational. Empirical knowledge is that uh, which is based on observation and experience about no reasoning is needed at all. It is uh, concrete, particular and simple. We can feel and experience it. On the other hand, rational knowledge is based upon arguments and explanations. And next point is from induction to deduction. The process of deriving general laws, rules, and formulas from particular examples is called induction. So, induction and tabandre either laws rules, rules or formulas anod, based on that uh, teach math. And if a statement is true in the special situation, it will also be true in other similar situations. It means drawing a conclusion from a set of examples. Okay. ఈ డిడక్టివ్ అండ్ ఇండక్టివ్ మెథడ్ బే నేను మ్యాథమెటికల్ రీజనింగ్ అండ్ అను వీడియో ఆప్టిట్యూడను మాడిదిని ఇఫ్ యు వాంట్ యు కెన్ జస్ట్ గో త్రూ ఇట్ సో నేను లింక్ డిస్క్రిప్టివ్ బాక్స్ లో కొట్టిదిని యు కెన్ సీ దట్ వీడియో అండ్ కమింగ్ టు ద నెక్స్ట్ పాయింట్ ఫ్రమ్ సైకలాజికల్ టు లాజికల్ సైకలాజికల్ అప్రోచ్ టేక్స్ ఇన్ కన్సిడరేషన్ ద పీపుల్ ఈస్ ఇన్ Uh, abilities aptitudes development level needs and rea reactions the teacher should keep in mind the psychological section of the subject matter to be presented before the pupils logical approach considers the arrangement of chosen content into logical order and steps next is from actual to representative first-hand experiences make learning more vivid and ex efficient than to give them representative ones next thing uh, from whole to parts from whole bandre maxim is a offshoot of uh, theory of learning whose main emphasis was to perceive things or objects as a whole and not in the form of parts whole is more understandable motivating and effective than the parts in teaching the teacher should first give a

ವಿಲಿಯಂ ಜೇಮ್ಸ್ ಜಾನ್ ಡಿ ವಿ ಆ್ಯಂಡ್ ಚಾರ್ಲ್ಸ್ ಸ್ಯಾಂಡರ್ಸ್ ಪಿಯರ್ಸ್ ಅನ್ನೋರು ಇದನ್ನು ಡೆವಲಪ್ ಮಾಡಿದ್ದಾರೆ ಸೊ ಪ್ರಾಗ್ಮ್ಯಾಟಿಸಮ್ ಅಂತಂದರೆ ಎಂಫಸೈಸಿಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಐಡಿಯಾಸ್ ಬೈ ಆ್ಯಕ್ಟಿಂಗ್ ಆನ್ ದೆಮ್ ಟು ಆ್ಯಕ್ಚುಲಿ ಟೆಸ್ಟ್ ದೆಮ್ ಇನ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್ ಸೊ ಜನ್ರೇಷನಲ್ ಡಿಫ್ರೆನ್ಸಸ್ ಇನ್ ಕ್ಲಾಸ್ ರೂಮ್ ಸೊ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸ್ ನೋಡಿರ್ತೀವಲ್ಲ ಅದೇ ರೀತಿ ಕ್ಲಾಸ್ ರೂಮ್ ಜನ್ರೇಷನ್ಸ್ ಅನ್ನೋದು ಇದೆ so let's see the first one is the greatest generation adu 1910 to 1920s the second thing the silent generation Bandbutu, born mid 1920s to early 1940s and third generation bandu baby boomers born early 1940s to early 1960s next generation x ಅದು ಬಾರ್ಂಡ್ ಅರ್ಲಿ ನೈನ್ಟೀನ್ ಸಿಕ್ಸ್ಟೀಸ್ ಟು ನೈ ಅರ್ಲಿ ನೈನ್ಟೀನ್ ಏಯ್ಟೀಸ್ ಆ್ಯಂಡ್ ಮಿಲೇನಿಯಲ್ಸ್ ಬಂದರೆ ಬಾರ್ನ್ ಅರ್ಲಿ ನೈನ್ಟೀನ್ ಏಯ್ಟೀಸ್ ಟು ಅರ್ಲಿ ಟೂ ತೌಸಂಡ್ಸ್ ಸೊ ನೆಕ್ಸ್ಟ್ ಎ ಜನ್ರೇಷನ್ ಟು ಝೆಡ್ ಅಂತ ಬಂದರೆ ನೈನ್ಟೀನ್ ನೈಂಟಿ ಫೈವ್ ಟು ಟೂ ತೌಸಂಡ್ ಫೋರ್ಟೀನ್ ಪಾರ್ಟಿಸಿಪೆಂಟ್ ಶೇರಿಂಗ್ ಆನ್ಲೈನ್ ಅಕೌಂಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೈಸ್ ವಿತ್ ಸೈಲೆಂಟ್ ಆ್ಯಂಡ್ ನೆಕ್ಸ್ಟ್ ಈಸ್ ಜನ್ರೇಷನ್ ಆಲ್ಫಾ ಅದು ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ತರ್ಟಿ ತನಕವಾಗಿರುತ್ತೆ

ಸ್ಪ್ಯಾಟಿಕಲ್ ಇಂಟ ಇಂಟೆಲಿಜೆನ್ಸ್ ಅಂದರೆ ಪಿಕ್ಚರ್ ಸ್ಮಾರ್ಟ್ ನೆಕ್ಸ್ಟ್ ಬಾಡಿಲಿ ಕೈನಿ ಕೈನಿಸೆಟಿಕ್ ಇಂಟೆಲಿಜೆನ್ಸ್ ಅಂದರೆ ಬಾಡಿ ಸ್ಮಾರ್ಟ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಬಂದು ಮ್ಯೂಸಿಕ್ ಸ್ಮಾರ್ಟ್ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸ್ ಬಂದು ಪೀಪಲ್ ಸ್ಮಾರ್ಟ್ ಅಂದರೆ ಪೀಪಲ್ ಹತ್ರ ಯಾವ ರೀತಿ ಹತ್ರ ಹೇಗಿರಬೇಕು ಅನ್ನೋರಿಗೆ ಒಳ್ಳೆ ಇಂಟೆಲಿಜೆನ್ಸ್ ಇರುತ್ತೆ ಅವ್ರಿಗೆ ಇಂಟ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಅಂದರೆ ಸೆಲ್ ಸ್ಮಾರ್ಟ್ ನೆಕ್ಸ್ಟ್ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ನೇಚರ್ ಸ್ಮಾರ್ಟ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಸಿಗ್ಮಾರ್ಟ್ ಫ್ರೂಡ್ ಸಿಗ್ಮಾರ್ಟ್ ಫ್ರೂಡ್ ಅನ್ನೋರು ಇದೊಂದು ಥಿಯರಿಯನ್ನು ಹೇಳಿದ್ದಾರೆ ಏನು ಅಂತಂದರೆ ಮೂರು ಫಂಡಮೆಂಟಲ್ ಸ್ಟ್ರಕ್ಚರ್ಸ್ ಆಫ್ ಹ್ಯೂಮನ್ ಮೈಂಡ್ ಅದು ಬಂದುಬಿಟ್ಟು ಕಾನ್ಫ್ಲಿಕ್ಸ್ ತರ್ತಕ್ಕಂಥ ಮೂರು ಡಿಫ್ರೆನ್ಸಸ್ನ ಇಲ್ಲಿ ತೋರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ದ ಐ ಡಿ ಈಗೊ ಆ್ಯಂಡ್ ದ ಸೂಪರ್ ಎಗೋ ಸಿ ಹಿಯರ್ ಐ ಡಿ ಅಂತಂದರೆ ಐ ವಾಂಟ್ ಟು ಡೂ ದಟ್ ನಾವು ಅಂತ ಒಂದು ಎಕ್ಸಾಂಪಲ್ ನಾ ಇದನ್ನು ಮಾಡಬೇಕು ಅಂತ ಸೊ ಇದನ್ನು ಸೂಪರ್ ಇಗೋದಲ್ಲಿ ಏನು ಹೇಳ್ತಾರೆ ಇಟ್ ಈಸ್ ನಾಟ್ ರೈಟ್ ಟು ಡೂ ದಾಟ್ ಅಂತ ನೆಗೆಟಿವ್ ನೆಗೆಟಿವ್ ಆಗಿ ತೋರಿಸ್ತಾರೆ ಈಗೋ ಅಂತ ಬಂದರೆ ಮೇ ಬಿ ವಿ ಕ್ಯಾನ್ ಕಾಂಪ್ರಮೈಸ್ ಅಂತ ಬರುತ್ತೆ ಸೊ ಸಿಗ್ಮ್ ಸೈಕೋಸ್ ಸೈಕೋಸ್ನಾಲಿಟಿಕ್ ಥಿಯರಿನಲ್ಲಿ ಪರ್ಸ್ನಾಲ್ಟಿ ಆಗ್ಯೂಸ್ ದಟ್ ಹ್ಯೂಮನ್ ಬಿಹೇವಿಯರ್ ಇಸ್ ರಿಸಲ್ಟ್ ಆಫ್ ದ ಇಂಟ್ರ್ಯಾಕ್ಷನ್ಸ್ ಅಮಾಂಗ್ ತ್ರೀ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ದ ಮೈಂಡ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಒಬ್ಬೊಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ಅವ್ರ ಪರ್ಸ್ನಾಲಿಟಿ ಅವ್ರ ಥಿಂಕಿಂಗ್ ಆ್ಯಂಡ್ ಅವ್ರ ಆರ್ಗ್ಯುಮೆಂಟ್ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಇದರಲ್ಲಿ ತೋರಿಸ್ತಾರೆ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಬ್ರಹಾಮ್ ಮ್ಯಾಸ್ಲೋಸ್ ಹೈಯರ್ಕಿ ಥಿಯರಿ ಸೊ ನೀವು ಮಾರ್ಕೆಟಿಂಗಲ್ಲಿ ಇದನ್ನು ಕಲಿತಿರ್ತೀರ ಸೊ ಇದು ಬಂದರೆ ಫಸ್ಟು ಸೈಕಲಾಜಿಕ್ ನೀಡ್ಸ್ ನೋಡ್ತಾರೆ ಆ್ಯಂಡ್ ದೆನ್ ಸೇಫ್ಟಿ ನೀಡ್ಸ್ ಆ್ಯಂಡ್ ದೆನ್ ಬಿಲಾಂಗಿಂಗ್ ನೀಡ್ಸ್ ಎಸ್ಟೀಮ್ ನೀಡ್ಸ್ ಫೈನಲಿ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್ಗೆ ಬರ್ತಾರೆ ಓಕೆ ಹೋಪ್ ಯು ಅಂಡರ್ಸ್ಟುಡ್ ದ ಕಂಪ್ಲೀಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ದಿಸ್ ಥಿಂಗ್ ಸೊ ಐಲ್ ಡೂ ದ ಪಾರ್ಟ್ ಟು ಇನ್ ನೆಕ್ಸ್ಟ್ ಸೆಷನ್ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡೂ ask me ಇನ್ ದ comment ಸೆಕ್ಷನ್ ಸೊ so that i'll ಕ್ಲಾರಿಫೈ in the next class so don't forget to click the bell icon and uh, subscribe my channel teju classes and thanks for watching and have a great day